ಚಿಕ್ಕಮಗಳೂರಲ್ಲಿ ಎಂಪಿ ಕುಮಾರಸ್ವಾಮಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೆ ದಾಳಿಗೆ ಬಲಿಯಾದ ಮಹಿಳೆ ಅಂತ್ಯ ಸಂಸ್ಕಾರದಲ್ಲಿ ಶಾಸಕರು ಭಾಗಿಯಾಗಿರುತ್ತಾರೆ. ಲಾಠಿ ಚಾರ್ಜ್ ಬಳಿಕ ಹುಲ್ಲೇಮನೆ ಗ್ರಾಮಕ್ಕೆ ಎಂಪಿ ಕುಮಾರಸ್ವಾಮಿ ಅವರು ಭೇಟಿ ಕೊಡುತ್ತಾರೆ. ಇವತ್ತು ಬೆಳಗ್ಗೆ ನೂರಾರು ಬೆಂಬಲಿಗರನ್ನ ಇಟ್ಕೊಂಡೇನೆ ಅವರು ಗ್ರಾಮಕ್ಕೆ ಭೇಟಿ ಕೊಡುತ್ತಾರೆ. ನಿನ್ನೆ ಕಾಡಾನೆ ದಾಳಿಯಿಂದಾಗಿ ಶೋಭಾ ಎಂಬ ಮಹಿಳೆ ಮೃತಪಟ್ಟಿರುತ್ತಾರೆ. ಶವವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಕುಂದೂರು ಗ್ರಾಮಸ್ಥರು ಮಾಡ್ತಾ ಇರ್ತಾರೆ. ಈ ವೇಳೆ ಮೂಡಿಗೆರೆ ತಾಲೂಕಿನ ಹುಲ್ಲೇಮನೆ ಕುಂದೂರಿಗೆ ಎಂಎಲ್ಎ ಭೇಟಿ ಕೊಡ್ತಾರೆ. ಈ ವೇಳೆ ಎಂಪಿ ಕುಮಾರಸ್ವಾಮಿ ವಿರುದ್ಧವಾಗಿ ಜನ ಆಕ್ರೋಶವನ್ನು ಹೊರಹಾಕ್ತಾರೆ. ಮಾತಿಗೆ ಮಾತು ಬೆಳೆದು ಈ ಸಂದರ್ಭದಲ್ಲಿ ಜನ ರೊಚ್ಚಿಗೆದ್ದಿರ್ತಾರೆ. ಆ ಟೈಮಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪೊಲೀಸರು ಅರಣ್ಯ ಇಲಾಖೆಯವರು ಇರ್ತಾರೆ ಅಂತ ಕಾಣುತ್ತೆ. ಆ ಟೈಮ್ನಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಅವರು. ಘಟನೆ ಬಳಿಕ ಹರಿದ ಬಟ್ಟೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಶಾಸಕರು ಆರೋಪವನ್ನು ಮಾಡ್ತಾರೆ. ಸದ್ಯ 8ಕ್ಕಿಂತ ಹೆಚ್ಚಿನ ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಘಟನೆಗೆ ಒಂದೇ ಮುಖ ಇಲ್ಲ, ಎರಡು ಮುಖ ಇದೆ ಈ ಘಟನೆಗೆ. ನೋಡಿ, ಬೆಳಗಿನ ಜಾವ ಸುಮಾರು 4 ಗಂಟೆ ಅಥವಾ 6 ಗಂಟೆ ಟೈಮ್ನಲ್ಲೋ ಮಹಿಳೆಗೆ ಆನೆ ತುಳಿದು ಮಹಿಳೆನ ಕೊಂದು ಹಾಕ್ತು ಅಂತ ಒಂದು ಘಟನೆ ನಡೆಯುತ್ತಲ್ಲಿ. ಘಟನೆ ನಡೆದ ಮೇಲೆ ಶಾಸಕರು ಘಟನೆ ಬೆಳಗ್ಗೆ ನಡೆದರೂ ಕೂಡ ಸಾಯಂಕಾಲ ಬಂದಿದ್ದಾರೆ ಅಂಥೇಳಿ ಜನ ಕೋಪಗೊಂಡಿದ್ದರು, ಪ್ರತಿಭಟನೆ ಮಾಡಿದ್ರು, ಕಾರಿಗೆ ಮುತ್ತಿಗೆ ಹಾಕಿದ್ರು ಅಂತ ಸ್ಟೋರಿ ಇದೆ. ಇದು ಒಂದು ಭಾಗ. ಈ ಸಂದರ್ಭದಲ್ಲಿ ಪೊಲೀಸರು ಅರಣ್ಯ ಇಲಾಖೆಯ ಕೆಲ ಸಿಬ್ಬಂದಿ ಎಸ್ಕಾರ್ಟ್ ಮಾಡಿದಾಗ ಏನಾಗುತ್ತೆ, ಸೇಫಾಗಿ ಶಾಸಕರಿಗೆ ಏನೂ ಆಗದ ರೀತಿಯಲ್ಲಿ ಅವ್ರೇನು ಮಾಡ್ತಾರೆ, ಎಸ್ಕಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಜೀಪ್ ಒಳಗಡೆ ಕೂರಿಸ್ಕೊಂಡು ಅವ್ರನ್ನ ಸುರಕ್ಷಿತ ಸ್ಥಳಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಒಂದು ವರದಿ. ಸೊ ಇವರ ಗ್ರಾಮಸ್ಥರಲ್ಲಿ ಪ್ರತಿಭಟನೆ ಸ್ಥಳ ಇತ್ತು, ಅಲ್ಲಿ ಎಸ್ಕಾರ್ಟ್ ಮಾಡಿದಾಗಲೂ ಕೂಡ ಶಾಸಕರದು ಶರ್ಟು, ಬನಿಯನ್ನು, ಪ್ಯಾಂಟು, ಇನ್ನೊಂದು ಮತ್ತೊಂದು ಏನು ಹರಿದು ಹೋಗಿರಲಿಲ್ಲ. ಅವ್ರ ಮೇಲೆ ದೊಡ್ಡ ದಾಳಿ ಏನಾಗಿರಲಿಲ್ಲ. ಪ್ರತಿಭಟನೆ ಮಾಡಿದ್ದು ನಿಜ, ಆಕ್ರೋಶ ಹೊರಹಾಕಿದ್ದು ನಿಜ. ಆದರೆ ಹಿಡಿದು ಎಳೆದು ತಳ್ಳಾಡಿ ಶರ್ಟ್ ಹರಿದಾಕಿ ಪ್ಯಾಂಟ್ ಹರಿದಾಕಿ ಏನು ಮಾಡಿರಲಿಲ್ಲ ಅಂತ ಆಗುತ್ತೆ. ಇದ್ದಕ್ಕಿದ್ದಂತೆ ಇನ್ನೊಂದು ವಿಡಿಯೋ ರಿಲೀಸ್ ಆಗುತ್ತೆ. ಇನ್ನೊಂದು ವಿಡಿಯೋ ರಿಲೀಸ್ ಆದಾಗ ಅದರಲ್ಲಿ ಏನಿರುತ್ತೆ, ಶಾಸಕರು ಈ ಥರ ಶರ್ಟು ಪ್ಯಾಂಟು ಎಲ್ಲ ಹರಿದ ಸ್ಥಿತಿಯಲ್ಲಿ ಅವರೊಂದು ವಿಡಿಯೋ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರ ಪರವಾಗಿ ಒಂದು ಪ್ರತಿಭಟನೆ ನಡೀತಾ ಇದೆ. ಶಾಸಕರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರ ಬಟ್ಟೆ ಹರಿದು ಹಾಕಿದ್ದಾರೆ ಅಂಥೇಳಿ. ಇದು ಯಾವ್ಯಾವ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನನಗೆ ಚಪ್ಪಲಿ ಹೊಡೆದ್ಬಿಟ್ರು, ಎಲ್ಲರ ಕೈನಲ್ಲೂ ದೊಣ್ಣೆ ಇತ್ತು, ಕಳ್ಳನಂತೆ ಹುಚ್ಚನಾಯ್ತರನನ್ನು ಅಟ್ಟಾಡಿಸ್ಕೊಂಡು ಬಂದರು ಅಂಥೇಳಿ ಎಂ ಪಿ ಕುಮಾರಸ್ವಾಮಿ ಒಂದು ಕಡೆ ಮಾತಾಡ್ತಾರೆ. ಅಂದರೆ ಯಾವಾಗಪ್ಪ ಹೊಡೆದಿದ್ದು, ಈಗ ಅಲ್ಲಿ ಕಾರಲ್ಲಿ ಹಚ್ಕೊಂಡ್ರು, ನಿಮ್ಮನ್ನು ಎಸ್ಕಾರ್ಟ್ ಮಾಡಿದ್ರು, ಸುರಕ್ಷಿತ ಪ್ರದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದರು, ಆಮೇಲೆ ನೋಡಿದ್ರೆ ಶರ್ಟ್ ಹರಿದ್ಬಿಟ್ರು ಅಂದರೆ ನೀವು ಕಾರಲ್ಲಿ ಕೂತ ಕರೆಕ್ಟಾಗಿತ್ತಲ್ಲ, ನಿಮ್ಮ ಬಟ್ಟೆ ಕರೆಕ್ಟಾಗಿತ್ತಲ್ಲ ಸ್ವಾಮಿ, ಆಮೇಲೆ ಯಾರು ಹರಿದ್ರು, ಯಾರು ಇಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು ಬೇಕಲ್ವಾ, ಅದ್ರ ಬಗ್ಗೆ ಇಲ್ಲಿ ಎಲ್ಲೂ ಕೂಡ ಡಿಟೇಲ್ ಸಿಗ್ತಾ ಇಲ್ಲ. ಇದಕ್ಕೆ 2 ಆಯಾಮಗಳಿದೆ. ಒಂದು, ಇವರೇನೋ ಯಾರು ಅಟ್ಯಾಕ್ ಮಾಡಿಬಿಟ್ರು, ಪೊಲೀಸರು ಬಂದಿದ್ದರು ಅವ್ರನ್ನ ಬಿಡಿಸ್ಬಿಟ್ರು, ಇದು ಒಂದು ಭಾಗ. ಇನ್ನೊಂದು ಭಾಗ, ಇನ್ನೊಂದು ವರ್ಷ ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ, ಇದರಲ್ಲಿ ಯಾವ ವರ್ಷ ತಗೊಳ್ಳೋದು? ಅನುಕಂಪ ಗಿಟ್ಸಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಶಾಸಕರು, ಅನುಕಂಪ ಬೇಕಾಗಿದ್ದೆ ಅವ್ರಿಗೆ, ಅವ್ರ ಕಡೆಯಿಂದ ಒಂದು ವರ್ಷ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ, ಅವರು ಶಾಸಕರ ಮೇಲೆ ಅಭಿಮಾನ ಅವ್ರಿಗೆ. ಪ್ರಶ್ನೆ, ಇವ್ರು ಕಾರಲ್ಲಿ ಕೂತಾಗಿ ಇವ್ರಿಗೇನೂ ಆಗಿಲ್ಲ, ಶರ್ಟ್ ಯಾರು ಹೊರದಿಲ್ಲ. ನೋಡಿ ನೋಡಿ, ಅಲ್ಲಿ ನಿಮ್ಗೆ ಆ ಜೀಪ್ ಇದೆಯಲ್ಲ, ಅಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇದನ್ನು, ಆ ಜೀಪಲ್ಲಿ ಕೂತಾಗಲೂ ಕೂಡ ಅವ್ರ ಬಟ್ಟೆ ಹರಿದಿಲ್ಲ ಸ್ವಾಮಿ. ಒಂದು ವೇಳೆ ಇಷ್ಟು ಜನ ಪೊಲೀಸ್ ಇದ್ದೂ ಇವ್ರು ಶರ್ಟನ್ನು ಹರಿದು ಬಿಟ್ಟಿದ್ರೆ ಅಲ್ಲಿ, ನೋ, ಪೂರ್ತಿ ಎಸ್ಕಾರ್ಟ್ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಜನ ಆಕ್ರೋಶ ವ್ಯಕ್ತಪಡಿಸಿದ ನಿಜ, ಪ್ರತಿಭಟನೆ ಮಾಡಿರೋದು ನಿಜ, ಅವ್ರು ನೋವು ತೋಡ್ಕೊಂಡಿದ್ದು ನಿಜ. ಆದರೆ ಜೀಪಲ್ಲಿ ಕೂತಾಗಿ ಹರಿದಿದ್ದಂಥ ಶರ್ಟು ಆಮೇಲೆ ಆಚೆ ಬಂದ ತಕ್ಷಣ ಹೆಂಗಪ್ಪ ಹರಿದೋಯ್ತು ಅಂಥೇಳಿ ಇವರು ಶರ್ಟದ್ದು ಭಾಗ ಎಲ್ಲ ತೋರಿಸ್ತಾ ಇದ್ದಾರಲ್ಲ, ಇದು ಹೇಗೆ? ನಾನೇ ಓಡಿ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ, ಜೀಪಿನ ಮೇಲೆ ಕಲ್ಲು ತೋರ್ಬಿಟ್ರು, ಇದು ಕಾಡಾನೆ ದಾಳಿ ಪ್ರಕರಣ ಅಲ್ಲ, ಇದು ರಾಜಕೀಯ ದಾಳಿ, ಮನೆಯನ್ನು ಇತ್ತು ಹಾಗಾಗಿ ಬಟ್ಟೆ ಹರಿದಿದ್ದು ಕಾಣಿಸ್ತಿಲ್ಲ, ಬರೀ ನನಗೆ ಮಾತ್ರ ಅಲ್ಲ ಪೊಲೀಸರಿಗೂ ಹೊಡೆದ್ಬಿಟ್ರು, ರಾಜಕೀಯವಾಗಿ ಚುನಾವಣೆಯಲ್ಲಿ ನಿಲ್ಲಬಾರ್ದು ಅಂಥೇಳಿ ವ್ಯವಸ್ಥಿತವಾಗಿ ಹಲ್ಲೆ ನಡೀತಿದೆ. ಈ ಪ್ರಕರಣವನ್ನು CM ಗೃಹ ಸಚಿವರ ಗಮನಕ್ಕೆ ತರುತ್ತೇನೆ. ಮೂಡಿಗೆರೆ ತಾಲೂಕಲ್ಲಿ ಶಾಸಕ ಎಂ ಪಿ ಕುಮಾರಸ್ವಾಮಿ ಅವರ ಹೇಳಿಕೆ, ಇದರಲ್ಲಿ ಯಾವುದು ನಂಬೋಣ? ನಿಮಗೆ ಬಿಡ್ತಾ ಇದ್ದೀವಿ, ಕಾರಲ್ಲಿ ಕೂತಾಗ ಹರಿದಿದ್ದಂಥ ಬಟ್ಟೆ ಸುರಕ್ಷಿತ ಸ್ಥಳಕ್ಕೆ ಹೋದ್ಮೇಲೆ ಹರಿದು ಬಿಡ್ತು ಅಂದರೆ ಬಟ್ಟೆ ಹಳೇದಾಗಿತ್ತು ಅಂತ ಕಾಣುತ್ತೆ. ಜನ ಅಂತೂ ಹರಿದಿಲ್ಲ ಅದನ್ನು, ಇಲ್ಲಾಂದರೆ ಕಾರಲ್ಲಿದ್ದಾಗೆ ಹರಿಬೇಕಾಗಿತ್ತಲ್ವಾ? ಬಹಳ ಬಹಳ ಇದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬೇರೆ ಕಡೆ ಆಗಲಿ ಬಹಳ ಚರ್ಚಿತ ವಿಚಾರ. ಚುನಾವಣಾ ಸಂದರ್ಭದಲ್ಲಿ ಅನುಕಂಪ ಗಿಟ್ಸೋಕ್ಕೆ, ಯಾರ ಮೇಲೆ ಗೂಬೆ ಕೂರ್ಸೋಕ್ಕೆ ಎಂ ಪಿ ಕುಮಾರಸ್ವಾಮಿ ಅವರು ಇಂಥ ನಾಟಕ ಆಡ್ತಾ ಇದ್ದಾರೆ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಇದ್ದಾರೆ ವೈಫಲ್ಯ. ಪೊಲೀಸರು ಒಂದು 10 ಜನ ಪೊಲೀಸ್ ಮಾತ್ರ ಇದ್ದರು. ಪೊಲೀಸರು ನಾನಲ್ಲೇ ಇರ್ತಿದ್ದೇನೆ, ಯಾವುದೇ ಕಾರಣಕ್ಕೂ ನಾನು ಆ ಜಾಗ ಬಿಟ್ಟು ಕಳಿಸ್ತಿರಲಿಲ್ಲ. ಪೊಲೀಸರು ನಾನು ಮಿಸ್ಗೈಡ್ ಮಾಡಿ ಹೊರಕಾಶ ಹೋಗಿ ಸರ್ ಅಂದರೆ ನಾನು ಬಂದೆ. ಇದು ನಾವು ಸಾರ್ವಜನಿಕರು ಇರೋರು, ನಾನು ಸೇವೆ ಮಾಡೋಕ್ಕಿರೋರು, ನಾವೆಲ್ಲ ತ್ಯಾಗಕ್ಕೆ ರೆಡಿ ಇರ್ತೀವಿ. ನಾನು ಪೊಲೀಸರು ನಾನು ಮಿಸ್ಗೈಡ್ ಮಾಡಿ ಬೇಗ ಹೋಗಿ ಸರ್ ಅಂದರು. ಅದು ಪೊಲೀಸ್ ಮಾಡಿದ ತಪ್ಪು, ನಾನು ಯಾವುದೇ ಕಾರಣಕ್ಕೂ ಆ ಜಾಗ ಬಿಟ್ಟು ಕಳಿಸ್ತಿರಲಿಲ್ಲ. ಎಲ್ಲ ಬರೀ ಕಲ್ಲಲ್ಲೇ ಹೊಡೆದಾಡಿದ್ದು,
ಅದನ್ನ ದೃಶ್ಯಗಳನ್ನ ನಿಮ್ಗೆಲ್ಲ ಮೀಡಿಯಾಗಳಿಗೆ ನಾನು ಕಳಿಸ್ಕೊಡ್ತೀನಿ ನೋಡಿ. ರಾಜಕೀಯವಾಗಿ ಇವ್ರು ಚುನಾವಣೆ ನಿಲ್ಲಲೇಬಾರದು. ಇವರಿದ್ರೆ, ಇವ್ರ ಕೈಕಾಲು ಚೆನ್ನಾಗಿದ್ರೆ ಇವರಿದ್ದು ನಿಲ್ತಾರೆ, ಇವ್ರು ಗೆಲ್ತಾರೆ ಅಂತ ಸಹಿಸ್ಲಾರ್ದಂಥವ್ರು ಈ ಕೆಲಸನ ಮಾಡಿದ್ದಾರೆ. ತನಿಖೆ ಆಗುತ್ತೆ ಯಾರು ಸಂಚು ಮಾಡಿದ್ದಾರೆ. ಕೆಲವು ಇನ್ನೋಸೆಂಟ್ನೂ ಬಿಟ್ಟಿದ್ದಾರೆ, ಕೆಲವ್ರಿಗೆ ಗೊತ್ತಿದ್ದರೂ ಕೂಡ ಅದಕ್ಕೆ ವಹಿಸಿದ್ದಾರೆ ಜವಾಬ್ದಾರಿ, ಮುಂಜಾ ಇದನ್ನು ನಾಯಕತ್ವ ವಹಿಸಿ ಈ ಥರದ್ದೆಲ್ಲ ಮಾಡಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ಬೇಕು. ನಾನೇನು ಆನೆ ಸಾಕಿಲ್ಲ, ಆನೆ ರಕ್ಷಣೆ ಮಾಡೋಣಲ್ಲ, ಕಾಡ್ಕಾಯಿ ಏನಲ್ಲ, ನಾನು ಸರ್ಕಾರಕ್ಕೆ ದೂರು ಕೊಡ್ಬೋದು ಅಷ್ಟೇ. ಸರ್ಕಾರಕ್ಕೆ ಒಂದು ದೂರನ್ನ ಕೊಡ್ಬೋದು, ಅದನ್ನು ನಾನು ಅಳಲನ್ನು ತೋಡ್ಕೊಳ್ಬೋದು ಅಷ್ಟೇ. ನಂಗೆ ಪವರ್ ಇರೋದು ಕಾನೂನು ಮಾಡೋಕ್ಕಾಗತ್ತಾ? ಕೋರ್ಟ್ ನಾನು, ಸರ್ಕಾರ ನಾನು. ಈ ಕ್ಷೇತ್ರಕ್ಕಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ಏನಾರು ಬೇಕು ಅಂದರೆ ನಾನು ಧರಣಿ ಕೂತರೋದು, ಹೋರಾಟ ಮಾಡ್ತಿರೋದು, ಕೈಕಾಲಿಗೆ ಬಿತ್ತಿರೋದು ಎಲ್ಲ ಸಾರ್ವಜನಿಕರಲ್ಲಿ ನೋಡಿದ್ದಾರೆ. ಅವ್ರು ಇನ್ನೋಸೆಂಟ್ ಇದ್ದಾರೆ ಪಾಪ. ಈಗ ಅದಕ್ಕಾಗಿ ನಾನು ಸಾರ್ವಜನಿಕ ಜೀವನ ಆಯ್ಕೆ ಮಾಡ್ಕೊಂಡ ಮೇಲೆ ಅವ್ರ ಮನೆಗೆ ಹೋಗಲೇಬೇಕು ಅಂತೇಳಿ ಇವತ್ತು ನಾನು ಹೋಗಿ ಬಂದಿದ್ದೀನಿ. ಪೊಲೀಸ್ಗೆಲ್ಲ ಭಾಳ ಹೊಡೆದಾರೆ ಪೊಲೀಸ್. ಟೀಡಸ್ ಕೊಡೋಕ್ಕೆ ನವೀನ್ ಇದ್ದಾರೆ. ನವೀನ್, ಎಲೆಕ್ಷನ್ನು ಹತ್ತಿರ ಬರ್ತಾ 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 ನಾವು ರಾಜಕಾರಣಿಗಳ ಕಣ್ಣೀರು ನಾಟಕ ತುಂಬ ನೋಡ್ತಾ ಇದ್ದೀವಿ. ಮನೇಲಿ ಯಾವ ಹೆಣ ಬಿದ್ದರೂ ರಾಜಕೀಯ ಬಿಡ್ತಾ ಇಲ್ಲ. ಹೆಣ ಬಿದ್ದರೆ ಇವ್ರಿಗೆ ಒಂದು ರೀತಿಯಲ್ಲಿ ಈ ಅದೊಂಥರ ಅದರಲ್ಲೂ ರಾಜಕೀಯ ಯಾವ ಥರ ಆದರೂ ಮಾಡಬಹುದಾ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ 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 ಸೋಲ್ತಾ ಇದ್ದಾರೆ. ಸೋತು 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 ಈ ನಾಟಕಗಳಲ್ಲಿ. ಇಲ್ಲಿ ನೋಡಿ, ಇದು ಕಣ್ಣುಮುಂದೆ ಇದೆ. ಒಂದು ಇದಿರ್ತಕ್ಕಂಥ ವಿಡಿಯೋ ನವೀನ್, ಇಲ್ಲಿ ಒಂದು ವಿಡಿಯೋದಲ್ಲಿ ಇವ್ರನ್ನ ಕಾರ್ ಒಳಗಡೆ ಕೂಡಿಸ್ದಾಗಲೂ ಕೂಡ ಇವ್ರ ಶರ್ಟ್ ಹರಿದೋಗಿಲ್ಲ. ಅದರದ್ದು ಫೋಟೋಗಳು ಕೂಡ ತುಂಬ ಓಡಾಡ್ತಾ ಇದೆ ಸೋಷಿಯಲ್ ಮೀಡ್ಯಾದ. ಒಂದು ಕಡೆ ಇಟ್ಕೊಳ್ಳೋಣ. ಇವ್ರು ಸುರಕ್ಷಿತವಾಗಿ ಕರ್ಕೊಂಡು ಹೋದ್ಮೇಲೆ ಇವ್ರು ಹೇಳ್ತಾರೆ ಪೊಲೀಸರು ಮಿಸ್ಗೈಡ್ ಮಾಡಿಬಿಟ್ರಂತೆ, ಇಲ್ಲಾಂದ್ರೆ ಅಲ್ಲೇ ನಿಂತ್ಕೋತಾ ಇದ್ರಂತೆ ಇವರು. ಇದು ಪೊಲೀಸರ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ ಇವರು. ಅಲ್ಲೇ ನಿಂತ್ಕೊಂಡಿದ್ದರೆ ಇವ್ರನ್ನ ಚಟ್ನಿ ಮಾಡ್ತಾಯಿದ್ರು ಜನ, ಅದು ಬೇರೆ ವಿಚಾರ. ಅದು ಪೊಲೀಸರು ಸರಿಯಾಗಿ ಗೈಡ್ ಮಾಡಿ ಆಚೆ ಕರ್ಕೊಂಡು ಹೋಗಿದ್ದಾರೆ, ಅವ್ರಿಗೇನು ಆಗದಂತೆ. ಆಚೆ ಕರ್ಕೊಂಡು ಹೋದ್ಮೇಲೆ ಇದ್ಯಾವುದೋ ಕತ್ಲೆಯಲ್ಲಿ ಬಂದುಬಿಟ್ಟು ಇವರು. ನೋಡಿ ಆ ವಿಡಿಯೋ ಮಾಡಿರೋದು ಕತ್ಲೆಯಲ್ಲಿ, ಬೆಳಕಲ್ಲಿ ಬೆಳಕಲ್ಲಿ ಶರ್ಟ್ ಕರೆಕ್ಟಾಗಿದೆ, ಬೆಳಕಲ್ಲಿ ಕತ್ಲಲ್ಲಿ ಶರ್ಟ್ ಹರಿದೋಗಿದೆ. ನೋಡಿ ಬೆಳಕಲ್ಲಿ ಕರೆಕ್ಟಾಗಿದ್ದಂಥ ಶರ್ಟು ಕತ್ತಲೆಯಲ್ಲಿ, ಆ ಕತ್ತಲೆ ಒಂದೊಂದು ವಿಡಿಯೋ ಮಾಡಿಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ನೋಡಿ ಈ ಥರ ಮಾಡಿಬಿಟ್ಟಿದ್ದಾರೆ, ಆ ಥರ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಇವ್ರೇನೋ ಹೇಳ್ತಾ ಇದ್ದಾರೆ. ಅನ್ಕಂಡ್ರೆ ಆಗದಿರೋರು, ಇದು ಜನ ಮಾಡಿರೋದಲ್ಲ, ಇದು ರಾಜಕೀಯವಾಗಿ ಮಾಡಿರೋದು. ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಆನೆ ಸಾಕಿಲ್ಲ, ಆನೆ ಕಾಯೋನಲ್ಲ, ನಾನೊಬ್ಬ ಶಾಸಕ ಇದ್ದೀನಿ. ಇದೆಲ್ಲ ಏನು ನಡೀತಿದೆ ನವೀನ್? ಹೌದು ರಮಾಕಾಂತ್, ಪ್ರಮುಖವಾಗಿ ನಿನ್ನೆಯಿಂದ ಕೂಡ ಮೂಡಿಗೆರೆ ಏನು ಆನೆ ದಾಳಿಗೆ ಒಳಪಟ್ಟಂತ ಮಹಿಳೆ ಅವಲೋಗ್ತಾಳೆ. ಅದರ ನಂತರದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು, ರಾಜಕೀಯ ದೊಂಬರಾಟಗಳು ಸದ್ಯವಾಗಿ ನಡೆಯುತ್ತಿವೆ ಅಂತೇಳಿ ಈ ಖಂಡಿತವಾಗ್ಲೂ ಕೂಡ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಮೂಡಿಗೆರೆ ಸಂಘಟ ಕುಮಾರಸ್ವಾಮಿ ಅವರು ನಿನ್ನೆ ಏನು ಆನೆ ದಾಳಿಗೆ ಒಳಪಟ್ಟಂತ ಗ್ರಾಮಕ್ಕೆ ಹೋಗ್ತಾರೆ, ಮೂಡಿಗೆರೆ ತಾಲೂಕಿನ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಘಟನೆ ನಡೀತಂದ್ರೆ ಒಂದಷ್ಟು ಮಹಿಳೆಯನ್ನ ಕಾಪಾಡಿದಂತ ಗ್ರಾಮ ಕುಟುಂಬಸ್ಥರ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದರಿಂದ ಪೊಲೀಸರು ಇರ್ಬೋದು, ಅರಣ್ಯಾಧಿಕಾರಿಗಳು ಇರ್ಬೋದು, ಜೊತೆಗೆ ಶಾಸಕರು ಕೂಡ ಬೆಳಗ್ಗೆ ಮೃತಪಟ್ಟು ಸಂಜೆ ಆ ಒಂದು ಗ್ರಾಮಕ್ಕೆ ಹೋಗಿರ್ತಾರೆ. ಅಲ್ಲಿ ಸಾಕಷ್ಟು ಆಕ್ರೋಶವನ್ನು ಮುರುಗಿನ ತಾಲೂಕಿನ ಹಿಂದೆಮನೆ ಗ್ರಾಮದಲ್ಲಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾರೆ. ಆ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳ ಜೀಪ್ನಲ್ಲಿ ಕೂಡ ಶಾಸಕರು ಹೊರಗೆ ಬರ್ತಾರೆ. ಅಲ್ಲಿ ಕೂಡ ಅವ್ರು ಜೀಪನ್ನ ರಿವರ್ಸ್ ತೆಗೆದುಕೊಂಡು ಬಂದು ಅಲ್ಲಿಂದ ಸೇಫ್ ಆಗಿ ಅಂತ ಅಧಿಕಾರಿಗಳು ಅವರನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಆದ್ರೆ ಇದಾಗಿ ಕೆಲವೇ ಗಂಟೆಗಳಲ್ಲಿ ಶಾಸಕರ ಒಂದು ಹುದ್ದೆ ಹೊರಗಡೆ ಬರುತ್ತೆ. ಶಾಸಕರು ಹರಿದ ಅಂಗಿಯನ್ನು ಹಾಕಿರುವಂತಹ ನಿಶ್ಚಯವನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನನ್ನ ಮೇಲೆ ಗ್ರಾಮದಲ್ಲಿ ದಾಳಿಯನ್ನ ಮಾಡಿದ್ದು ಗ್ರಾಮಸ್ಥರ ಮೇಲೆ ರಾಜಕೀಯ ದಾಳಿ ಅನ್ನೋ ಹೇಳಿಕೆಗಳನ್ನ ಶಾಸಕರು ಕೊಡ್ತಾರೆ. ಆದ್ರೆ ಅಲ್ಲಿ ಶಾಸಕರು ಸೇಫ್ ಆಗಿ ಹೊರಗೆ ಹೋದರು, ಮತ್ತೆ ಅವರ ಮೇಲೆ ದಾಳಿಯನ್ನ ಮಾಡುವ ಯಾರನ್ನು ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ಇದು ಗ್ರಾಮಸ್ಥರು ಏನು ಹಲ್ಲೆಯನ್ನೇ ಮಾಡಿದಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಈಗಾಗಲೇ ಕ್ರಮವನ್ನು ಕೂಡ ಕೈಗೊಂಡಿರುವುದು, ಒಂದಷ್ಟು ಎಂಟು ಜನರನ್ನ ಯಾರು ಪತ್ರ ಮಾಡಿರುವ ಮಾಹಿತಿ ಕೂಡ ಪತ್ತೆ ಆಗಿರುವುದು. ಇದರ ನಡುವೆ ಮತ್ತೆ ಇವತ್ತು ಗ್ರಾಮಕ್ಕೆ ಕುಮಾರಸ್ವಾಮಿ ಅವರು ಬೀಗ ಒಂದು ಸೋಲಾರು ಬೆಂಬಲ ಹೋಗಿ ಗ್ರಾಮಕ್ಕೆ ಹೋಗೋ ಅಂತ್ಯದ ಸ್ಥಳದಲ್ಲಿ ಭಾಗವಹಿಸುವ ಮಾಡಿದ್ದಾರೆ. ಅಂದ್ರೂ ಕೂಡ ನಿನ್ನೆ ಒಂದಷ್ಟು ಘಟನೆ ನಡೆದ ನಂತರದಲ್ಲೂ ಕೂಡ ಇವತ್ತು ನೂರಾರು ಬೆಂಬಲದೊಂದಿಗೆ ಅವರು ಗ್ರಾಮಕ್ಕೆ ಹೋಗಿರುವಂತದ್ದು. ಅಂದ್ರೂ ಕೂಡ ಒಂದು ಇದು ರಾಜಕೀಯ ಅಂದ್ರೂ ಕೂಡ ಅಂದ್ರೆ ಅಂತ್ಯದ ಸ್ಥಳದಲ್ಲಿ ಭಾಗಿಯಾದ ನಂತರದಲ್ಲಿ ಮತ್ತೆ ಅವರು ಕೂಡ ಕೆಲಸವನ್ನು ಮಾಡಿರುವಂತದ್ದು. ನನ್ನ ಮೇಲೆ ಚಪ್ಪಲಿಯಲ್ಲಿ ಹೊಡೆದ್ರು, ಎಲ್ರು ಕೈದಲ್ಲಿ ಕೂಡ ದೊಣ್ಣೆ ಇತ್ತು, ಎಲ್ಲ ಉತ್ತರ ಈ ರೀತಿಯಲ್ಲಿ ಆಟಾಡ್ಕೊಂಡು ಬಂದಿದ್ದಕ್ಕೆ ರಾಜಕೀಯವಾಗಿ ಅನುಕಂಪ ಗಿಟ್ಟಿಸ್ಕೊಂಡು ಓಟ್ ಪಡ್ಕೊಳಕ್ಕೆ ಈ ನಾಟಕನ ಕುಮಾರಸ್ವಾಮಿ ಅವ್ರದ್ದು. ನನಗೆ ಅದೇ ಡೌಟು. ಅವ್ರ ಕಾರಲ್ಲಿ ಕೂತಾಗ್ಲೂ ಇಲ್ಲ ಅಂದರೆ ಅಷ್ಟು ಜನ ಸಿಬ್ಬಂದಿ ಇದ್ದಾರೆ. ಜನ ಎಷ್ಟು ಜನ ಇದ್ದಾರೋ ಅಷ್ಟೇ ಪೊಲೀಸ್ ಸಿಬ್ಬಂದಿ, ಅರಣ್ಯ ಸಿಬ್ಬಂದಿ ಅಲ್ಲಿ ಇರಬೇಕು. ನವೀನ್, ಅಷ್ಟು ಜನ ಸಿಬ್ಬಂದಿ ಇದ್ದು ಇಷ್ಟೊಂದು ಹೊಡೆದ್ಬಿಟ್ರಂತ ಇವ್ರಿಗೆ. ಇವ್ರ ಶರ್ಟು ಎಲ್ಲ ಹರಿದಾಡ್ತಾ ಇದ್ರು, ಪೊಲೀಸರು ಏನೂ ಮಾಡಲಿಲ್ವಂತ. ಅಲ್ಲಿ ಜನ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಟೈಮಲ್ಲಿ ಎಸ್ಕಾರ್ಟ್ ಮಾಡಿದ್ದಾರೆ ಇವ್ರನ್ನ, ಇಲ್ಲಿ ಇರಬೇಡಿ ಅಂತ. ಇವರು ಈ ಕಡೆ ಪೊಲೀಸರ ಮೇಲೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮಿಸ್ಗೈಡ್ ಮಾಡಿಬಿಟ್ರು ಅಂತಾರೆ, ಅಲ್ಲೇ ಇರ್ತಾ ಇದ್ದೆ ನಾನು ಅಂತಾರೆ. ಈ ಕಡೆ ಕೇಳಿದ್ರೆ ನಾನೇನು ಆನೆ ಕಾಯೋನ, ಆನೆ ಸಾಕಿರೋಣ ನಾನು, ನನಗೂ ಇದಕ್ಕೆ ಏನು ಸಂಬಂಧ, ಒಬ್ಬ ಶಾಸಕ ಅಂಥೇಳಿ ಯಾವುದೋ ಕತ್ಲೆಯಲ್ಲಿ ಬಂದುಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನೋಡಿ ನನ್ನ ಶರ್ಟ್ ಹೆಂಗೆ ಹರಿದ್ರು, ನನ್ನ ಜೇಬ್ ಹೆಂಗೆ ಹರಿದ್ರು, ನನ್ನ ಬಿರಿನ ಹೆಂಗೆ ಹರಿದ್ಬಿಟ್ರು,
ನಂಚೆ ನನ್ನ ಪ್ಯಾಂಟ್ ಹ್ಯಾಂಗ್ ಹರಿದ್ಬಿಟ್ರು ಅಂತ ಹೇಳಿ ಇವ್ರು ಮಾತಾಡ್ತಾ ಇದಾರಲ್ಲ, ಏನಿವೆಲ್ಲ, ಏನ್ ಈ ಕತೆ ಅಂತ ನವೀನ್? ಖಂಡಿತವಾಗ್ಲು ನಮ್ಮ ತಂದೆ, ಯಾಕಂದ್ರೆ ಒಂದು ಕಡೆ ಶಾಸಕರು ನಿನ್ನೆ ಘಟನಾ ಸ್ಥಳಕ್ಕೆ ಹೋಗಿದ್ರು, ಆ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಖಂಡಿತವಾಗ್ಲು ಕೂಡ ಆಗಿದ್ರೆ ಇದು ಜನರ ಆಕ್ರೋಶದಿಂದಾಗಿ ಅವರು ಆಗಿದ್ದಾರೆ ಅಥವಾ ಅಂತ ಹೇಳ್ಬೋದು. ಆದ್ರೆ ಆ ಸ್ಥಳದಿಂದ ಅವರು ಹೋದ ನಂತರದಲ್ಲಿ ಕೆಲವು ಗಂಟೆಗಳ ಬಳಿಕ ಈ ಒಂದು ವಿಡಿಯೋ ಹೊರಗಡೆ ಬರುವಂತದ್ದು, ಹಾಗಾದ್ರೆ ಶಾಸಕರ ಬಗ್ಗೆ ಹೋದಂತ ಅಥವಾ ಅವ್ರ ಬೆಂಬಲ ಕನಿಷ್ಠ ಪಕ್ಷ ಒಂದು ಗ್ರಾಮಕ್ಕೆ ಹೋದಂತ ಶಾಸಕರು ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೋಗಿ ಹೋಗ್ತಾರೆ, ಹಾಗಾದ್ರೆ ಅವ್ರನ್ನ ಜೊತೆಗಿದ್ದಂತ ಸಂದರ್ಭದಲ್ಲೂ ಕೂಡ ಶಾಸಕರ ಮೇಲೆ ಹಲ್ಲೆ ಯಾಕೆ ಆಯ್ತು ಅಥವಾ ಶಾಸಕರು ಒಬ್ಬರೇ ಎಲ್ಲಿದ್ರು ಅಂದ್ರೆ ಆ ವಿಡಿಯೋದಲ್ಲೂ ಕೂಡ ಶಾಸಕರು ಒಬ್ಬರೇ ವಿಡಿಯೋವನ್ನ ಮಾಡಿ ನೋಡಿ, ಆ ವಿಡಿಯೋದಲ್ಲಿ ಶರ್ಟ್ ಎಲ್ಲೂ ಹೊರದಿಲ್ಲ. ಈ ವಿಡಿಯೋನ ಫ್ರೀಜ್ ಮಾಡಿ, ಆದರೆ ಪಿ ಸಿ ಆರ್ ಈ ವಿಡಿಯೋ ಫ್ರೀಜ್ ಮಾಡಿ, ಎಂ ಪಿ ಕುಮಾರಸ್ವಾಮಿಯವರು ಆ ಕಾರಲ್ಲಿ ಇದ್ದಂಥ ಸ್ವಲ್ಪ ಕ್ಲೋಸ್ ಅಪ್ ವಿಡಿಯೋ ಇದೆಯಲ್ಲ, ಕ್ಲೋಸ್ ಅಪ್ ವಿಡಿಯೋ ಫ್ರೀಜ್ ಮಾಡಿಯಪ್ಪ ಪಿ ಸಿ ಆರಿಂದ ಯಾರಾದರೂ ಸರಿ, ಅದನ್ನು ಫ್ರೀಜ್ ಮಾಡಿ, ಇನ್ನು ಸ್ವಲ್ಪ ಕ್ಲೋಸ್ ಬರುತ್ತೆ ಅದೊಂದು ವಿಡಿಯೋ. ಫ್ರೀಜ್ ಮಾಡಿದಾಗಲೂ ಕೂಡ ನವೀನ್, ಅವರು ಆ ಕಾರಲ್ಲಿದ್ದಾಗ ಫ್ರೀಜ್ ಮಾಡಿದಾಗಲೂ ಕೂಡ ಅವರ ಶರ್ಟು ಎಲ್ಲೂ ಹೊರದಿಲ್ಲ ನೋಡಿ, ಎಲ್ಲೂ ಹೊರದಿಲ್ಲ ಶರ್ಟ್ ಅದು, ಎಲ್ಲೂ ಹೊರದಿಲ್ಲ ಶರ್ಟ್ ಅದು. ಸೊ ಇವರು ಎಲ್ಲೋ ಹೋಗ್ಬಿಟ್ಟು ಆಮೇಲೆ ಯಾವುದೋ ಕತ್ಲೆ ಆದಮೇಲೋ ಇನ್ಯಾವಾಗೋ ಇದ್ದಕ್ಕಿದ್ದಂತೆ ವಿಡಿಯೋ ಹುಚ್ಚು ನಾಯಿ ಥರ ಹೊಡೆದ್ಬಿಟ್ರು, ಕಲ್ಲಲ್ಲಿ ಹೊಡೆದ್ಬಿಟ್ರು, ದೊಣ್ಣೆಲಿ ಹೊಡೆದ್ಬಿಟ್ರು ಅಂದರೆ ಜನಕ್ಕೇನಾದರೂ ಈ ರಾಜಕೀಯ ನಾಟಕ ಗೊತ್ತಾಗ್ಬಿಡ್ತು ಅಂತ ಹೇಳಿದ್ರೆ, ಎಲೆಕ್ಷನ್ ಅಲ್ಲ, ಠೇವಣಿ ಠೇವಣಿ ಕಳೆದ್ಬಿಡ್ತಾರೆ ಜನ, ಜನಗಳ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡಿದ್ರೆ. ಹೌದು ರೀ, ನೀವು ಆನೆ ಸಾಕಿಲ್ಲ ಗೊತ್ತು ನಮಗೆ, ನೀವು ಆನೆನೂ ಸಾಕಿಲ್ಲ, ನೀವು ಇನ್ನೊಂದು ಸಾಕಿಲ್ಲ, ನೀವು ಆನೆ ಕಾಯಕ್ಕೂ ನೀವಿಲ್ಲ ಅನ್ನೋದು ಗೊತ್ತಿದೆ ನಿಮಗೆ. ಕ್ಷೇತ್ರದ ಒಬ್ಬ ಶಾಸಕರಾಗಿ ಬೆಳಗ್ಗೆ ಸತ್ತೋದಾಗ ಎಕ್ಸ್ಪೆಕ್ಟ್ ಮಾಡಿ, ಎಲ್ರೀ ಎಲ್ರಿ ನಿಮ್ಮ ಶರ್ಟ್ ಹರಿದಿರೋ ಅದು ಕುಮಾರಸ್ವಾಮಿ ಅವರೇ, ಎಲ್ರಿ ಹರಿದಿದೆ ನಿಮ್ಮ ಶರ್ಟು, ನಾಟಕ ಆಡ್ತೀರೇನ್ರಿ ಇಲ್ಲಿ, ರೀ ಮಿಸ್ಟರ್ ಎಮ್ ಎಲ್ ಎ ಎಂ ಪಿ ಕುಮಾರಸ್ವಾಮಿ ಅವರೇ, ಎಲ್ರಿ ನಿಮ್ಮ ಶರ್ಟ್ ಹರಿದಿರೋದು? ಪೊಲೀಸ್ ವ್ಯಾನ್ ಹತ್ತಬೇಕಾದ್ರೆ ನಿಮಗೇನೂ ಬಂದಿಲ್ಲ ಅಲ್ಲಿ, ನಿಮ್ಗೆ ಯಾವ ಜನನೂ ಹೊಡೆದಿಲ್ಲ ಅಲ್ಲಿ, ಏನೂ ಮಾಡಿಲ್ಲ. ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಅವರು ಸರಿ ಎಸ್ಕರ್ಟ್ ಮಾಡಿದ್ದಾರೆ ನಿಮ್ಮನ್ನು, ಕಣ್ಣು ಬಿಟ್ಬಿಟ್ಟು ವಿಡಿಯೋ ನೋಡಿ, ಬನೀನ್ ಇದ್ದುಬಿಡ್ತಂತೆ, ಚಡ್ಡಿ ಇದ್ದುಬಿಡ್ತಂತೆ, ಪ್ಯಾಂಟ್ ಹರಿದಿದ್ದು ಶರ್ಟ್ ಹರಿದು ಗೊತ್ತಾಗ್ಲಿಲ್ವಂತ ಹೇಳ್ಬಿಡ್ಲಿರಿ ಯಾರಾದರೂ ಈ ವಿಡಿಯೋದಲ್ಲಿ. ಎಲ್ಲಿ ಹರ್ಕೊಂಡು ಬಂದ್ರಿ, ಯಾವ ಬ್ಲೇಡು, ಯಾವ ಕತ್ತೆ ಹರ್ಕೊಂಡ್ಬಂದ್ರಿ ರೀ ಎಂ ಪಿ ಕುಮಾರಸ್ವಾಮಿ ಅವರೇ? ಬಿಡಿ ನಾಟಕನ, ಅಮಾಯಕ ಜನಗಳ ಮೇಲೆ ಆರೋಪ ಮಾಡೋದು ಬಿಡಿ, ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಜನಪ್ರತಿನಿಧಿ ಏನ್ರಿ ನೀವು? ನಿಮ್ಮ ಶರ್ಟ್ ಎಲ್ಲರೂ ಹರಿದಿದೆ ಅಲ್ಲಿ, ಎಲ್ಲಿ ಹರ್ಕೊಂಡ್ಬಂದ್ರಿ ನೀವು? ಯಾವ ಬ್ಲೇಡು, ಯಾವ ಕತ್ತರಿ ರೀ, ಯಾವ ಚಾಕುಲು ಹರ್ಕೊಂಡ್ಬಂದ್ರಿ, ಇಲ್ಲ ಯಾವ ಕಾರ್ಡಲ್ಲಿ ನುಗ್ಗೆದ್ದು ಬಂದ್ರಿ ಅಲ್ಲಿ? ಇವ್ರು ಕೂತ್ಕೋಬೇಕಾದ್ರೆ ಶರ್ಟ್ ಹರಿದಿಲ್ಲ, ಅಲ್ಲಿ ಒಳಗಡೆ ಎಸ್ಕಾರ್ಟ್ ಮಾಡಬೇಕಾದ್ರೆ ಹರಿದಿಲ್ಲ. ಅಂಥ ಪೊಲೀಸ್ ಸಿಬ್ಬಂದಿ ಅರಣ್ಯ ಸಿಬ್ಬಂದಿ ಏನಂತ ಇದ್ದೀರಾ ನೀವು? ಮಿಸ್ಗೈಡ್ ಮಾಡಿಬಿಟ್ರು, ಪೊಲೀಸರು ಸರಿ ಇರಲಿಲ್ಲ ಇಲ್ಲಿ, ಇಂಥ ನಾಟಕದ ಓಟ್ಗಳು ಬೇಕೇನ್ರಿ ನಿಮಗೆ? ಬನ್ನಿರಿ ಫೋನ್ ನೋಡೋಣ, ಫೋನ ತೊಗೊಳ್ರಿ ನಮ್ಮದು, ನಮ್ಮ ಆಫೀಸಿಂದ ಕಾಲ್ ಮಾಡಿಸ್ತೀವಿ ನಿಮಗೆ. ಎಂ ಪಿ ಕುಮಾರಸ್ವಾಮಿ ಅವರೇ, ಈ ವಿಡಿಯೋ ಬೇಕಾಗಿತ್ತು ನನಗೆ, ಫೋಟೋ ಬಹಳ ಓಡಾಡ್ತಾ ಇದೆ ಇದು, ನಿಮಗೆ ನಾಚಿಕೆ ಆಗಬೇಕು ನಿಮಗೆ. ಜನಪ್ರತಿನಿಧಿ ಏನ್ರಿ ನೀವು? ಹಳ್ಳಿ ಜನಗಳ ಮೇಲೆ ಮಾತಾಡ್ತೀರಾ ನೀವು? ದೊಣ್ಣೆಲಿ ಹೊಡೆದ್ಬಿಟ್ರು, ಚಪ್ಪಲಿ ಹೊಡೆದ್ಬಿಟ್ರು, ಕಲಲ್ಲಿ ಹೊಡೆದ್ಬಿಟ್ರು ಅಂತ, ಶೇಮ್ ಆನ್ ಯು, ನಾಚಿಕೆ ಆಗ್ಬೇಕು ನಿಮಗೆ ಈ ಥರ ಸುಳ್ಳು ಸುಳ್ಳು ಆರೋಪ ಮಾಡೋಕ್ಕೆ. ಎಲ್ಲಿ ಹರ್ಕೊಂಬಂದ್ರಿ ಶರ್ಟ್ ನೀವು? ನಿಂತ್ಬಿಡಿ ಹಿಂಗೇನೆ, ಅರೆ ಹುಚ್ಚಿರ್ತಾರೆ ನಮ್ಮ ಕಡೆ ಬೀದಿಲಿ ಓಡಾಡ್ಕೊಂಡು, ಹರ್ಕೊಂಡು ಬಂದಿದ್ದೀರಲ್ರಿ ಎಲೆಕ್ಷನ್ ಒಂದು 3 ತಿಂಗಳಿದ್ರೆ ಇಂಥ ನಾಟಕ ಬೇಕಾ ನಿಮಗೆ ಎಂ ಪಿ ಕುಮಾರಸ್ವಾಮಿ ಅವರೇ? ಹಾಂ, ನಿಮ್ಗೇನು ದೊಣ್ಣೆ ಹೊಡೆದ್ಬಿಟ್ರ ಜನ ಅಲ್ಲಿ? ಏನಾಗಿದೆ ನಿಮ್ಮ ಶರ್ಟ್ಗಲ್ಲಿ? ಶರ್ಟ್ಗೆ ಏನ್ರಿ ಆಗಿದೆ? ಪ್ಯಾಂಟ್ಗೆ ಏನಾಗಿದೆ ನಿಮಗೆ? ಏನಾಗಿದೆ ನಿಮ್ಮ ಪ್ಯಾಂಟ್ಗೆ ನಿಮ್ಮ ಶರ್ಟ್ಗೆ? ಜೀಪಲ್ಲಿ ಎಸ್ಕರ್ಟ್ ಮಾಡಿದ್ದಾರೆ, ಅರಣ್ಯ ಸಿಬ್ಬಂದಿನೂ ಇದ್ದಿರಬೇಕಲ್ಲಿ, ಪೊಲೀಸರು ಇದ್ದಾರೆ, ಸರಿಯಾಗಿ ಗೈಡ್ ಮಾಡಿದ್ದಾರೆ ನಿಮಗೆ. ಜನಗಳ ಆಕ್ರೋಶ ಏನು ಬೇಕಾದ್ರೂ ಆಗಬಹುದು ಆ ಟೈಮಲ್ಲಿ, ಎಲ್ಲೂ ಏನೂ ಹೊರದಿಲ್ಲ. ಎಲೆಕ್ಷನ್ ನಾಟಕ ಆಡೋಕ್ಕೋಸ್ಕರವಾಗಿ, ನಿಮಗೆ ಓಟ್ಗೋಸ್ಕರವಾಗಿ ಈ ಕೆಲಸಕ್ಕೆ ಇಳಿದುಬಿಟ್ರ ನೀವು ಕುಮಾರಸ್ವಾಮಿ ಅವರೇ? ನಮ್ಮ ಆಫೀಸಿಂದ ನಿರಂತರ ಕಾಲ್ ಮಾಡ್ತಾ ಇದ್ದೀವಿ, ನಿರಂತರ ಕಟ್ ಮಾಡ್ತಾ ಇದ್ದಾರೆ, ನಿರಂತರ ಕಟ್ ಮಾಡ್ತಾ ಇದ್ದಾರೆ. ಎಂ ಪಿ ಕುಮಾರಸ್ವಾಮಿ ಅವರೇ, ನಿಮ್ಮ ಶರ್ಟ್ ಹರಿದಿದ್ದೆ ನಿಜ ಆದರೆ ಈ ವಿಡಿಯೋ ಸಾಕ್ಷಿ ಇಟ್ಕೊಂಡು ಕೇಳ್ತಾ ಇದ್ದೀನಿ ನಿಮ್ಮನ್ನು, ಈ ವಿಡಿಯೋ ಸಾಕ್ಷಿ ಇಟ್ಕೊಂಡು ಕೇಳ್ತೀನಿ ನಾನು. ನಿಮ್ಮ ಎಸ್ಕರ್ಟ್ ಮಾಡಿದಾಗ ಹರಿದೇ ಇದ್ದಂಥ ಶರ್ಟು, ಆಮೇಲೆ ಬೆಳಕಲ್ಲಿದ್ದು ವಿಡಿಯೋ ನೋಡಿ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ರಾತ್ರಿ ಕಂಡು ಬಾವಿಗೆ ಹಗಲು ಬಿದ್ದರು ಅಂತ. ಇದು ಹಾಗಲ್ಲ, ಹಗಲಲ್ಲೇ ನಿಮ್ಮ ಶರ್ಟ್ ಹರಿದಿಲ್ಲ, ರಾತ್ರಿ ಆದ ತೂತು ಕತ್ಲೆಯಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು ನೀವು ಆ ಇಡೀ ಮತದಾರನ ಎತ್ಕಟ್ಟಕ್ಕೆ. ನಿಮ್ಮ ಆಪೋಸಿಟ್ ಅವ್ರು ಬಂದುಬಿಟ್ಟಿದ್ರು, ಎದುರಾಳಿ ಬಂದುಬಿಟ್ಟಿದ್ರು, ನೀವು ಮಾಡೋ ಒಳ್ಳೆ ಕೆಲಸ ಸಹಿಸ್ತಾ ಇಲ್ಲ, ಬೇಕೇನ್ರಿ ಇವೆಲ್ಲ ನಿಮಗೆ? ಈ ನಾಟಕ ಬೇಕಾ? ಆನ್ ಮಾಡ್ಲಾ? ಜನಗಳ ಫೋನ್ ಕಾಲ್ ಆನ್ ಮಾಡಿಸ್ಲಾ? ಚಿಕ್ಕಮಗಳೂರಿಂದ ಆನ್ ಮಾಡಿಸ್ಲೇನ್ರಿ? ಆ ಮಹಿಳೆ ಸತ್ತೋದ್ರಲ್ಲ, ಆ ಏರಿಯಾಯಿಂದ ಫೋನ್ ಕಾಲ್ ತೊಗೊಳ್ಳ ನಾನು, ಏನು ನಡೀತಲ್ಲಿ ಅಂತ ಹೇಳಿ ತೊಗೊಳ್ಳೇನ್ರಿ ಕುಮಾರಸ್ವಾಮಿ ಅವರೇ. ಇಲ್ಲ ನೀವು ರಿಸೀವ್ ಮಾಡಿ, ಇಲ್ಲ ಪಬ್ಲಿಕ್ ಫೋನ್ ಹೋಗ್ತೀನಿ ನಾನು, ಎರಡಲ್ಲಿ ಯಾವ್ದು ಬೇಕು ಡಿಸೈಡ್ ಮಾಡಿ. ಇಲ್ಲ ನೀವು ಆಡಿದ ನಾಟಕ ಅಂತ ಹೇಳಿ ಬೇಷರತ್ತಾಗಿ ಚಿಕ್ಕಮಗಳೂರಿನ ಜನದ ಬಳಿಯಲ್ಲಿ ಕ್ಷಮೆ ಕೇಳಿ ನೀವು. ಇಂಥ ಡ್ರಾಮಾಗಳೆಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ರಾಜಕಾರಣಿ ಮಾಡಿ, ನಾನು ಆನೆ ಸಾಕಿಲ್ಲ, ಕುದುರೆ ಸಾಕಿಲ್ಲ, ಕತ್ತೆ ಸಾಕಿಲ್ಲ, ನಾನು ಆನೆ ಕಾಯಕ್ಕಿಲ್ಲ ಇಲ್ಲಿ. ಹೌದ್ರಿ, ನಿಮ್ಮ ಕ್ಷೇತ್ರದ ಜನ ಮಹಿಳೆ ಸತ್ತೋಗ್ಬಿಟ್ರು, ನೋವಾಗುತ್ತೆ ಅವ್ರಿಗೆ, ನೋವಾಗುತ್ತೆ ರೀ ಅವ್ರಿಗೆ, ದುಃಖ ಆಗುತ್ತೆ ಅವ್ರಿಗೆ.
ಶಾಸಕರು ಬಂದಿಲ್ವಲ್ಲ ಅಂತ ಸಿಟ್ಟು ಬರುತ್ತೆ, ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಹುಚ್ಚ ನಾಯಿ ಹೊಡೆದಂಗೆ ಹೊಡೆದ್ರು, ಕಾಡ್ ನಾಯಿ ಹೊಡೆದಂಗೆ ಹೊಡೆದ್ರು, ಊರ್ ನಾಯಿ ಹೊಡೆದಂಗೆ ಹೊಡೆದ್ರು, ದೊಣ್ಣೆ ತಗೊಂಡು ಹೊಡೆದ್ಬಿಟ್ರು, ಕಲ್ಲು ಹೊಡೆದ್ಬಿಟ್ರು. ಡ್ರಾಮಾ ಡ್ರಾಮಾ ಮಾಡ್ತೀರೇನ್ರಿ ಕುಮಾರಸ್ವಾಮಿ ಅವರೇ? ರಿಸೀವ್ ಮಾಡಿರಿ ಅಣ್ಣ ಫೋನು, ರಿಸೀವ್ ಮಾಡಿರಿ ಫೋನ್ ನೀವು, ಇಲ್ಲ ಜನಗಳು ಫೋನ್ ತಗೋತೀನಿ ನಾನು. ಬೇಷರ ಕ್ಷಮೆ ಕೇಳಬೇಕು ನೀವು, ಬಿಟ್ಟುಬಿಡಿ ಎಲ್ಲ ವಾಹಿನಿ ಕರೆದ್ಬಿಟ್ಟು ನನಗೆ ಹಿಂಗೆ ಹೊಡೆದ್ಬಿಟ್ರಪ್ಪ ಹಂಗೆ ಹೊಡೆದ್ಬಿಟ್ರಪ್ಪ ಅಂತೇಳಿ ಎಲ್ಲ ವಿಡಿಯೋ ಬಿಟ್ಕೊಂಡು ತಿರುಗಾಡೋದಲ್ಲ. ಸ್ಟಾಪ್ ದಿಸ್ ಡ್ರಾಮಾ, ಸ್ಟಾಪ್ ದಿಸ್ ಡ್ರಾಮಾ. ಮೊದಲು ಇಂಥವ್ರಿ, ಇಂಥವ್ರನ್ನೆಲ್ಲ ಆರಿಸಿ ಕಳಿಸಿದ್ದೀವಿ ನಾವು, ಇಂಥವ್ರನ್ನೆಲ್ಲ ಆರಿಸಿ ಕಳಿಸಿದ್ದೀವಿ. ಇವ್ರು ಆಡಿದ್ದೆ ಆಟ, ಹೊಡಿದ್ದೆ ಲಗ್ಗೆ, ಕಾರಲ್ಲಿ ಹರಿದಿಲ್ಲ ಶರ್ಟು, ಆಮೇಲೆ ಕತ್ತಲಲ್ಲಿ ವಿಡಿಯೋ ಮಾಡಿಬಿಟ್ಟು ಹರಿದಿದೆ ಹರಿದಿದೆ ಅಂತ ಕತೆ ಬಿಡ್ತಾ ಇದ್ದಾರೆ ಇವರು. ನೀವು ಡಿಸೈಡ್ ಮಾಡಿ ಇಂಥವ್ರನ್ನ. ಥ್ಯಾಂಕ್ ಯು.